ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಬನ್ನಿ ಇವತ್ತಿನ ಸ್ಪೋರ್ಟ್ಸ್ನ ಅಪ್ಡೇಟ್ ಬಗ್ಗೆ ತಿಳ್ಕೊಂಡು ಬರೋಣ. ಹೌದು ಫ್ರೆಂಡ್ಸ್, ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಐ ಪಿ ಎಲ್ ಸೀಸನಲ್ಲಿ ಪ್ರತಿ ಸೀಸನಲ್ಲಿ ಆರೆಂಜ್ ಕ್ಯಾಪ್ ವಿನ್ನರ್ ಅಂತ ಕೊಡ್ತಾರೆ ಫ್ರೆಂಡ್ಸ್. ಅದು ಯಾರು ಆ ಸೀಸನಲ್ಲಿ ಹೈಯೆಸ್ಟ್ ರನ್ನ ಭರಿಸಿದಾರೋ ಅವರಿಗೆ ಐ ಪಿ ಎಲ್ ಎಂಡಿಂಗ್ನಲ್ಲಿ ಆರೆಂಜ್ ಕ್ಯಾಪ್ ವಿನ್ನರ್ ಅಂತ ಕೊಡ್ತಾರೆ ಫ್ರೆಂಡ್ಸ್. 2008 2022 ಎಷ್ಟು ಪ್ಲೇಯರ್ಗೆ ಆರೆಂಜ್ ಕ್ಯಾಪ್ ವಿನ್ನರ್ ಸಿಕ್ಕಿದೆ ಮತ್ತು ಯಾರ್ಯಾರಿಗೆ ಸಿಕ್ಕಿದೆ ಎಂದು ನೋಡ್ಕೊಂಡು ಬರೋಣ. ಬನ್ನಿ ಫ್ರೆಂಡ್ಸ್. ಹೌದು, 2008 ಶಹೂನ್ ಮಾರ್ಷ್ ಇವರು ಪಂಜಾಬ್ ಪರವಾಗಿ ಆರೆಂಜ್ ಕ್ಯಾಪ್ ವಿನ್ನರ್ ಆಗಿದ್ದರು. ಇನ್ನು ಮ್ಯಾಥ್ಯೂ ಹೈಡನ್ ಸಿ ಎಸ್ ಕೆ 2009 ಆರೆಂಜ್ ಕ್ಯಾಪ್ ವಿನ್ನರ್. ಸಚಿನ್ ತೆಂಡೂಲ್ಕರ್ ಮುಂಬೈ ಇಂಡಿಯನ್ಸ್ 2010 ಆರೆಂಜ್ ಕ್ಯಾಪ್ ವಿನ್ನರ್. ಕ್ರಿಸ್ ಗೇಲ್ ಆರ್ ಸಿ ಬಿ 2011 ಆರೆಂಜ್ ಕ್ಯಾಪ್ ವಿನ್ನರ್. ಮತ್ತೆ ಕ್ರಿಸ್ ಗೇಲ್ ಆರ್ ಸಿ ಬಿ 2012 ಕೂಡ ಕ್ರಿಸ್ ಗೇಲ್ ಆರೆಂಜ್ ಕ್ಯಾಪ್ ವಿನ್ನರ್. ಇನ್ನು ಮಿಚೆಲ್ ಹುಸ್ಸಿನ್ ಇವರು ಸಿ ಎಸ್ ಕೆ 2013 ಆರೆಂಜ್ ಕ್ಯಾಪ್ ವಿನ್ನರ್. ರಾಬಿನ್ ಉತ್ತಪ್ಪ ಕೆ ಕೆ ಆರ್ 2014 ಆರೆಂಜ್ ಕ್ಯಾಪ್ ವಿನ್ನರ್. ಡೇವಿಡ್ ವಾರ್ನರ್ ಎಸ್ ಆರ್ ಎಚ್ 2015 ಆರೆಂಜ್ ಕ್ಯಾಪ್ ವಿನ್ನರ್. ವಿರಾಟ್ ಕೊಹ್ಲಿ ಆರ್ ಸಿ ಬಿ 2016 ಆರೆಂಜ್ ಕ್ಯಾಪ್ ವಿನ್ನರ್. ಡೇವಿಡ್ ವಾರ್ನರ್ ಎಸ್ ಆರ್ ಎಚ್ 2017 ಆರೆಂಜ್ ಕ್ಯಾಪ್ ವಿನ್ನರ್. ಕೇನ್ ವಿಲಿಯಮ್ಸನ್ ಎಸ್ ಆರ್ ಎಚ್ 2018 ಆರ್ ಸಿ ಬಿ ಆರೆಂಜ್ ಕ್ಯಾಪ್ ವಿನ್ನರ್. ಇನ್ನು ಡೇವಿಡ್ ವಾರ್ನರ್ ಎಸ್ ಆರ್ ಎಚ್ 2019 ಆರೆಂಜ್ ಕ್ಯಾಪ್ ವಿನ್ನರ್. ಕೆ ಎಲ್ ರಾಹುಲ್ ಪಂಜಾಬ್ 2020 ಆರೆಂಜ್ ಕ್ಯಾಪ್ ವಿನ್ನರ್. ಋತುರಾಜ್ ಗಾಯಕ್ವಾಡ್ ಸಿ ಎಸ್ ಕೆ 2021 ಆರೆಂಜ್ ಕ್ಯಾಪ್ ವಿನ್ನರ್. ಜಾಸ್ ಬಟ್ಲರ್ ರಾಜಸ್ಥಾನ್ ರಾಯಲ್ಸ್ 2022 ಆರೆಂಜ್ ಕ್ಯಾಪ್ ವಿನ್ನರ್. ಇನ್ನು ಯಾರು 2023 ಆರೆಂಜ್ ಕ್ಯಾಪ್ ವಿನ್ ಆಗ್ತಾರೆ ಎಂದು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಅಲ್ಲಿವರೆಗೂ ಧನ್ಯವಾದಗಳು.